ಸೈಟ್ ಶುದ್ಧೀಕರಣ ಅಂದರೆ ಮನೆ ಕಟ್ಟೋಕ್ಕೆ ಮುಂಚೆ ಏನೇನು ಮಾಡ್ಬೋದು ಮನೆಗೆ ಕಟ್ಟೋಕ್ಕೆ. ಫಸ್ಟ್ ಪ್ಲೇಸ್ ಫಸ್ಟ್ ಮಾರ್ಕಿಂಗು, ಅದಾದಮೇಲೆ ಮತ್ತೆ ಶುದ್ಧೀಕರಣ ಮಾಡೋದು. ಸೈಟ್ ಶುದ್ಧೀಕರಣ ನಾನು ಫಸ್ಟ್ ರೋಟಿವೇಟ್ರ್ ಹಾಕ್ಸ್ತಾ ಇದ್ದೀನಿ, ಇದೆಲ್ಲ ಕ್ಲೀನ್ ಮಾಡಿಸಿ ಮತ್ತು ಕಲ್ಲು ಕುಗಳಿ ಸಾಸಿವೆ ಗಂಜಿಲ ಸಗಣಿ ಎಲ್ಲ ಹಾಕಿ ಅದನ್ನ ಹೆಂಗೆ ಇದು ಮಾಡಬೇಕು ಶುದ್ಧೀಕರಣ ಅನ್ನೋದು ಮಾಡ್ತಾಯಿದ್ದೀನಿ. ಇದು ಹೊಸಕೋಟೆ ಹತ್ರ ಒಂದು ದೊಡ್ಡದು ಬಿಲ್ಡಿಂಗು, ಆಲ್ಮೋಸ್ಟು 60-40 ದೊಡ್ಡ ಬಿಲ್ಡಿಂಗು, ದೊಡ್ಡ ಲೇಔಟಲ್ಲಿ ಲೇಔಟ್ ಓನರೇ ಮಾಡ್ತಾಯಿದ್ದಾರೆ. ದೊಡ್ಡ ಲೇಔಟು, ಆ ಲೇಔಟ್ ಓನರೇ ಅದರಲ್ಲಿ ಫಸ್ಟ್ ಮನೆ ಕಟ್ತಾಯಿದ್ದಾರೆ. ಅದ್ಭುತವಾದ ವಾಸ್ತು ಇದು, 4 ಡೋರು ಮಾಡಿ ಮಾಡ್ತಾಯಿರೋದು, ಮತ್ತು ಈಸ್ಟು ಮತ್ತು ನಾರ್ತ್ ಎರಡು ರೋಡು ಕುತ್ತು, ಮತ್ತು ವೆಸ್ಟ್ಗೊಂದು ದಾರಿ, 3 ರೋಡ್ ಕುತ್ತುಗಳು ಮಾಡ್ತಾಯಿರೋ ಸೈಟಿದ್ದು. ಈಗ ಶುದ್ಧೀಕರಣ ಮಾಡೋದು ಹೆಂಗೆ ಏನು ಅಂತ ನಿಮಗೆ ಈಗ 50 ಕೆ ಜಿ ಕಲ್ಲು ತರಿಸಿದ್ದೀನಿ, 1 ಕೆ ಜಿ ಬಿಳಿ ಸಾಸಿವೆ, 1 ಕೆ ಜಿ ಅರಿಶಿನ, 50 ಕೆ ಜಿ ಸಗಣಿ, 50 ಲೀಟ್ರ್ ಗಂಜಿಳ, ಇದನ್ನೆಲ್ಲ ಹಾಕಿ ಈಗ ಈ ನೀರು ಒಂದು ಟ್ಯಾಂಕರ್ ನೀರು ಬಂದಿದೆ ನೋಡಿ, ಇಲ್ಲೇ ಇದೆ ಟ್ಯಾಂಕರ್ ಬಂದಿದೆ. ಟ್ಯಾಂಕರ್ ನೀರು ಹಾಕಿ ಚೆನ್ನಾಗಿ ಭೂಮಿ ಒಳಗಡೆ ಹೋಗ್ಬೇಕು, ಒಂದು ಗಡಾರಲ್ಲಿ ಗಾತ ಹಾಕ್ಸ್ಬಿಟ್ಟು ಒಳಗಡೆ ಚೆನ್ನಾಗಿ ಇರ್ಕೋಬೇಕು, ಆಮೇಲೆ ಶುದ್ಧೀಕರಣ ಸ್ಟಾರ್ಟ್ ಆಗುತ್ತೆ. 50 ಕೆ ಜಿ ಕಲ್ಲುಪ್ಪು 60-40 ಸೈಟ್ಗೆ. ಹಾಕೋಣ, ಅದಕ್ಕೆ ಬಂಡಿಗೆ ಹಾಕೋಣ, ಹೆಂಗೆ ಚೆಲ್ಲಬೇಕು ಅನ್ನೋದು ತೋರಿಸ್ತೀನಿ. ಶುದ್ಧೀಕರಣ ಮಾಡೋರು, ಸೈಟ್ ಶುದ್ಧೀಕರಣ ಮಾಡೋರು ನೋಡಿ, ರಾಗಿ ಚೆಲ್ಲದಾಗೆ ನೀನು ಹತ್ರ ಹತ್ರ ನೋಡಿ, ಇಷ್ಟು ಬೀಳಬೇಕು, ಇಷ್ಟು ಹತ್ರ ಹತ್ರ ಇರಬೇಕು ಕಲ್ಲುಪ್ಪು ಚೆಲ್ಲುವಾಗ, ಇಷ್ಟು ಹಿಂಗೆ ಹಿಂಗೆ ಕಾಣಬೇಕು ನೋಡಿ, ಈ ಥರ ಕಾಣಬೇಕು. ಕುಬೇರ ಮೂಲೆಯಿಂದ ನೋಡಿ ಚೆಲ್ತಾ ಇದ್ದಾರೆ, ಆ ಕಡೆ ಒಬ್ಬರು ಚೆಲ್ತಾ ಇದ್ದಾರೆ, ಆ ಕಡೆ ರೋಟ್ರ್ ಹಾಕ್ತಾಯಿದ್ದಾರೆ. ರಾಗಿ ಚೆಲ್ದಂಗೆ, ರಾಗಿ ಸ್ವಲ್ಪ 4 ಇಂಚಿಗೆ ಬೀಳುತ್ತೆ, ಇನ್ನು ಹತ್ರ 2 ಇಂಚಿಗೆ 2 ಇಂಚು 1 ಇಂಚಿಗೆ ಬಿದ್ದರೂ ಓಕೆ, ಇನ್ನು ಹತ್ರ ಬಿದ್ದರೂ ಓಕೆ, ಏನು ತೊಂದರೆ ಇಲ್ಲ. ಹಿಂಗೆ ಇದು ಕಲ್ಲುಪ್ಪಾದ ಮೇಲೆ ಬಿಳಿ ಸಾಸಿವೆ, ಬಿಳಿ ಸಾಸಿವೆ ಆದಮೇಲೆ ಅರಿಶಿನ, ಅರಿಶಿನ ಆದಮೇಲೆ ಗಂಜಿಳ ಸಗಣಿ, ಸಗಣಿ ಮಿಕ್ಸ್ ಮಾಡಿ ನೀರು ಹಾಕಿ ಡ್ರಮ್ಗೆ ಹಾಕಿ ಮಿಕ್ಸ್ ಮಾಡಿ ಚೆಲ್ಲೋದು. ಅದು ಸಗಣಿನೂ ಗಂಜಿಳ ಇವತ್ತು ತಂದಿಲ್ಲ ಇವರು, ಇದು ಬರೀ ಕಲ್ಲುಪ್ಪು ಬಿಳಿ ಸಾಸಿವೆ ಅರಿಶಿನ ಹಾಕಿ ನೀರು ಬಿಡಿಸ್ತೀನಿ ಇವತ್ತು. ನಾಳೆ ನಾಳೆದ್ದು ಇನ್ನೊಂದ್ಸಲಿ ಗಂಜಿಳ ಮತ್ತು ಅದನ್ನು ಹಾಕಿ ಮತ್ತು ನಾಳೆದ್ದು ಮಾಡ್ತೀನಿ. ಬಿಳಿ ಸಾಸಿವೆ ಓ ಬೀಳಿ ಬೀಳಿ, ಏನು ತೊಂದರೆ ಇಲ್ಲ, ಜಾಸ್ತಿ ಬಿದ್ದರೆ ಏನು ತೊಂದರೆ ಇಲ್ಲ, ಕಮ್ಮಿ ಬಿಡಬಾರ್ದು ಅಷ್ಟೇ. ಹಾಂ ಬೀಳಿ ಬೀಳಿ ಬೀಳಿ. ಈಗ ನೆಕ್ಸ್ಟು ಅರಿಶಿಣ, ಅರಿಶಿಣ ಚೆಲ್ತಾ ಇರೋದು. ಕಡೆಗೆ ಭೂಮಿಗೆ ಬೀಳಬೇಕದು, ಅದಾದಮೇಲೆ ನೀರು ಬಿಡಬೇಕು. ಸ್ವಲ್ಪ ಅದೆಲ್ಲ ಡ್ರೈ ಆದಮೇಲೆ ಇನ್ನೊಂದ್ಸಲ ಹೊಡಿಬೇಣ ಲಾಸ್ಟಲ್ಲಿ. ಹಾಂ ಈಗ ಒಂದ್ಸಲ ಫುಲ್ ಹೊಡ್ಕೊಂಬಂದ್ಬಿಟ್ಟು, ಹಾಂ ಇನ್ನೊಂದ್ಸಲ ಮತ್ತೆ ಒಂದೊಂದ್ಸಲ ಹೊಡ್ಕೊಂಬಂದು ನೋಡಿ, ಇದು ಭೂಮಿ ಪೂಜೆ ಮಾಡಿದ್ದು. ಭೂಮಿ ಪೂಜೆ ನೋಡಿ, 5 ಕಲ್ಲು ಇಟ್ಬಿಟ್ಟು ಹಿಂಗೆ ಆ ಕಲ್ಲುಗಳನ್ನಿಟ್ಟು ಇದಕ್ಕೆಲ್ಲ ಪಂಚಾಮೃತ ಮಾಡಿ ಭೂಮಿ ಪೂಜೆ ಮಾಡಿ ಪೂರ್ವಕ್ಕೆ ಈ ಥರ ಪೂರ್ವಕ್ಕೆ ಬೊಂಬೆ ನಾವು ನಿಂತ್ಕೊಂಡು ಪೂಜೆ ಮಾಡೋ ಥರ ಭೂಮಿ ಪೂಜೆ ಮಾಡಿದ್ದೀವಿ. ನಾಳೆಯಿಂದ ಆಷಾಢ ಮಾಸ ಬರುತ್ತೆ, ಸೊ ಅದರಿಂದ ಇವತ್ತು ಒಂದು 2-3 ಕಡೆ ಪಾಯ ಪೂಜೆ ಇದೆ, ಎಲ್ಲ ಮುಗಿಸ್ಕೊಂಡು ಬಂದೆ ಇವತ್ತು ಹೊಸಕೋಟೆಯಲ್ಲಿ. ಈಗ ಹೊಸಕೋಟೆಯಲ್ಲಿದ್ದೀನಿ, ಬೆಳಗ್ಗೆ ಬೆಂಗಳೂರಲ್ಲಿ ಒಂದಾಯಿತು, ಸೊ ಸಾಯಂಕಾಲ 1-3 ಇವತ್ತು ಮುಗಿಸ್ಕೊಡ್ತೀವಿ. ಸೊ ಒಂದು ಒಳ್ಳೆ ಮನೆ ಕಟ್ಟೋ ಯಜಮಾನರಿಗೆ ಒಳ್ಳೇದಾಗಲಿ, ಕಾಸು ಇಲ್ಲದಿರೋ ಮನೆ ಕಟ್ಟೋದು ಹೆಂಗೆ ಅಂತ. ಈಗ ನೋಡಿ, ಇವ್ರ ಹತ್ರ ಕಾಸಿಲ್ಲ, ಜಮೀನು ಐತೆ, ಪಾಯ ಹಾಕ್ತಾ ಇದ್ದೀನಿ, ರೆಡಿ ಮಾಡಿ ರೋಡ್ಗಳೆಲ್ಲ ಕುತ್ತು, ಈಸ್ಟ್ ರೋಡು ನಾರ್ತ್ ರೋಡು ಮತ್ತು
ವೆಸ್ಟ್ ರೋಡು ಮೂರು ಕುತ್ತು ಬರೋ ಥರ ಪ್ಲಾನ್ ಮಾಡಿ ಮಾಡ್ತಾಯಿದ್ದೀವಿ. ಅದ್ರ ಹತ್ರ ದುಡ್ಡಿಲ್ಲ ಆದರೂ ಮನೆ ಕಟ್ಸ್ತಾ ಇದ್ದೀನಿ. ನಾನು ಧೈರ್ಯದ ಮೇಲೆ ಮಾಡ್ತಾಯಿದ್ದಾರೆ, ನೋಡೋಣ. ಎಲ್ಲ ಅಪ್ಡೇಟ್ ನಿಮ್ಗೆ ಕೊಡ್ತಾಯಿರ್ತೀವಿ. ಹೊಸಕೋಟೆ ಇದು ವಾಪಸ್ ಅಂದ್ರೆ.